ಏಯ್ ಮೊಬೈಲ್ ಬಜ ಒಂದು ಹುಡುಗ ಅಲ್ಲಿ ನಿಂತ್ಕೊಳ್ಳ. ಏಯ್ ನಿಂತ್ಕೊ, ವಿಡಿಯೋ ಮಾಡ ನಿಂತ್ಕೊಂಡು ಅಲ್ಲಿ ಗಾಬರಿ ಆಗ್ತಾರಲ್ಲ. ಜಿ ಎಫ್ ಜಿ ಸಿ ಮೊಳಕಾಲ್ಮೂರು ಗೌರ್ಮೆಂಟ್ ಕಾಲೇಜು. ನಾವು ಸ್ಪೋರ್ಟ್ಸ್ ಆಡ್ತಿದ್ವಿ 10 ಕಿಲೋಮೀಟ್ರು ನಾವು ಆಡ್ತಿದ್ವಿ. ಬಟ್ ನಮ್ಗೆ ಎಂಕರೇಜ್ ಕೊಡೋರು ಯಾರು ಇದ್ದಿಲ್ಲ ಮೊಳಕಾಲ್ಮೂರಲ್ಲಿ. ನಮಗೆ ವಿಶ್ವರಾಜ್ ಸರ್ ಅಂತ ನಮ್ಮ ಸರ್ ಗುಲ್ಬರ್ಗದಿಂದ ಆಲೂರಿಂದ ಬಂದಿದ್ದರು. ಅವ್ರು ಲಾಸ್ಟ್ ಇಯರ್ ಬಂದರು. ಅವ್ರು ಸ್ಪೋರ್ಟ್ಸ್ ಇಂಟ್ರೆಸ್ಟಿಂದ ನಮಗೆ ನೀವು ಓಡ್ತೀರಾ, ನೀವು ಕಾನ್ಫಿಡೆಂಟ್ ಇದೆ ಅಂತ ಹೇಳಿದ್ರು. ಅವರಿಂದ ಇದೆಲ್ಲ ಸಾಧ್ಯ. ಮೊಳಕಾಲ್ಮೂರು ಚಾಂಪಿಯನ್ಸ್ ಅಂದಿದ್ದು ಕ್ರಾಸ್ ಕಂಟ್ರಿ ಚೆನ್ನಗಿರಿಯಲ್ಲಿ ನಡೀತು. ಆಗಸ್ಟ್ 3 ತಾರೀಕು ದಾವಣಗೆರೆ ವಿಶ್ವವಿದ್ಯಾಲಯದ ಮೊದಲನೇ ಪಂದ್ಯ ಅದು ಅಲ್ಲಿ ಸ್ಟಾರ್ಟ್ ಆಗಿದ್ದು. ಓವರಾಲ್ ಚಾಂಪಿಯನ್ಶಿಪ್ ಜಿ ಎಫ್ ಜಿ ಸಿ ಮೊಳಕಾಲ್ಮೂರ್ದು ಆಯಿತು. ಅದೆಲ್ಲ ಸಾಧ್ಯ ಅಂದರೆ ನಮ್ಮ ಕ್ರೆಡಿಟ್ ಎಲ್ಲ ವಿಶ್ವರಾಜ್ ಸರ್ ಸಿಗ್ಬೇಕಂತ. 2019 ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಮೊದಲನೇ ಟೂರ್ನಮೆಂಟ್ ಕ್ರಾಸ್ ಕಂಟ್ರಿ ಚಿನ್ನಗಿರಿಯಲ್ಲಿ ಆಗಸ್ಟ್ 3 ತಾರೀಕು ನಡೆದಿತ್ತು. ಅದಕ್ಕೆ ನಾವು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮೊಳಕಾಲ್ಮೂರಿಂದ ನಾವು 7 ಜನ ಪಾರ್ಟಿಸಿಪೇಟ್ ಮಾಡಿದ್ವಿ. ಓವರಾಲ್ ಚಾಂಪಿಯನ್ ತಂದಿದ್ದೀವಿ. ಇದಕ್ಕೆಲ್ಲ ನಮಗೆ ಸೌಲಭ್ಯತೆ ಇದೆಲ್ಲ ಕೊಟ್ಟಿದ್ದು ನಮ್ಮ ಕಾಲೇಜಿನಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಆದ ವಿಶ್ವರಾಜ್ ಸರ್ ಅವರು. ಅವರು ನಮಗೆ ದಿವಸ ಬೆಳಗ್ಗೆ 6 ಗಂಟೆಯಿಂದ 6:30 to 7 ಗಂಟೆವರೆಗೆ ನಮಗೆ ಎಲ್ಲ ಟೆಕ್ನಿಕ್ಸ್ ಹೇಳ್ಕೊಡ್ತಿದ್ರು. ನಮಗೆ ಫಿಸಿಕಲ್ ಆತ ಫಿಸಿಕಲ್ ಡೈರೆಕ್ಟರ್ ಇಲ್ಲ, ಆದರೂ ಅವರಿಗೆ ಒಂದು ಪಾರ್ಟ್ ಆಫ್ ಸ್ಪೋರ್ಟ್ಸ್ ಇಂಟ್ರೆಸ್ಟಿಂದ ನಮಗೆಲ್ಲ ಇದೆಲ್ಲ ಭಾಗವಹಿಸೋಕ್ಕೆ ನಮಗೆ ಮೋಟಿವೇಟ್ ಕೊಡ್ತಿದ್ರು. ಅವರಿಂದನೇ ನಮ್ಮ ಮೊಳಕಾಲ್ಮೂರಿಗೆ ಚಾಂಪಿಯನ್ ತರೋಕ್ಕಾಯಿತು. ಮೊದಲಿಗೆ ನಮ್ಮ ಮೊಳಕಾಲ್ಮೂರಿನಲ್ಲಿ ಬರೀ ವಿದ್ಯಾಭ್ಯಾಸ ಅಂತ ಇತ್ತು. ಅವ್ರು ಬಂದಾಗಲೇ ಸಹ ನಮಗೆ ಒಂದು ಪಾರ್ಟ್ ಆಫ್ ಲೈಫ್, ಅದು ಒಂದು ಪಾರ್ಟ್ ಆಫ್ ಲೈಫ್ ಅಂತೇಳಿ ಸ್ಪೋರ್ಟ್ಸಿಂದು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ತಗೊಂಡಿದ್ದರು. ಮುಂದೆ ರಾಷ್ಟ್ರಮಟ್ಟಕ್ಕೆ ನಾವು ನಮ್ಮ ಕಾಲೇಜಿಂದ 3 ಜನ ಆಯ್ಕೆ ಆಗಿದ್ವಿ. ಅಲ್ಲಿ ಕೂಡ ಪ್ರಶಸ್ತಿ ಪಡಿತೇವೆ ಅಂತೇಳಿ ನಮಗೆ ನಂಬಿಕೆ ಇದೆ, ಕಾನ್ಫಿಡೆನ್ಸ್ ಇದೆ. ಇದಕ್ಕೆಲ್ಲ ಸೊ ನಮ್ಮ ಮೊಳಕಾಲ್ಮೂರು ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ದಾವಣಗೆರೆ ವಿಶ್ವವಿದ್ಯಾಲಯದ ಅಂತರ್ ಕಾಲೇಜುಗಳ 10,000 ಕಿಲೋಮೀಟರ್ ಗುಡ್ಡಗಾಡು ಓಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಓವರಾಲ್ ಚಾಂಪಿಯನ್ಶಿಪ್ ಜೊತೆ 3 ವಿದ್ಯಾರ್ಥಿಗಳು ರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಆಯ್ಕೆ ಆಗಿದ್ದಾರೆ. ಎಲ್ಲದಕ್ಕೆ ಕಾರಣ ಅಂತಂದರೆ ವಿದ್ಯಾರ್ಥಿಗಳ ಒಂದು ಡೆಡಿಕೇಷನ್ನು. ಪ್ರತಿದಿನ ಮುಂಜಾನೆ 5 ವರೆಗೆ ಮೈದಾನಕ್ಕೆ ಬರ್ತಾ ಇದ್ದರು. ಅದರ ಜೊತೆಗೆ ಅವರು ಒಂದು ಕ್ರೀಡಾ ಸ್ಫೂರ್ತಿ ಯಾವ ರೀತಿ ಇತ್ತು ಅಂತಂದರೆ ಸುಮಾರು ಕಳೆದ 1 ವರ್ಷದಿಂದ ಹಿಂದಿನ ವರ್ಷ ಅವರು ಕ್ರೀಡಾಕೂಟಕ್ಕೆ ಭಾಗವಹಿಸಿದಾಗ ನಿರ್ಧಾರ ಮಾಡಿದರು. ಸೊ ಮುಂಜಾನೆ 5 ವರೆಗೆ ಬಂದು ಪ್ರತಿದಿನ 1 ವರ್ಷಗಳ ಕಾಲ ಸುಮ್ಮನೆ ನನಗೆ ಹೇಳ್ತಿದ್ರು, ಸರ್ ನೀವು ಬನ್ನಿ ಸರ್, ನಿಮಗೆ ಜಸ್ಟ್ ನೀವು ಗೈಡ್ಲೈನ್ಸ್ ಮಾಡಿ, ನಾವು ಲಾಸ್ಟ್ ನೆಕ್ಸ್ಟ್ ಟೈಮ್ ನಮ್ಮ ಮೊಳಕಾಲ್ಮೂರು ಹೆಸರನ್ನು ನಮ್ಮ ದಾವಣಗೆರೆ ವಲಯದಲ್ಲಿ ನಾವು ತರ್ತೀವಿ ಅಂತ ಹೇಳ್ತಾ ಇದ್ದರು. ಸೊ ಹಾಗೆಯೇ 7 ಜನ ವಿದ್ಯಾರ್ಥಿಗಳು ತಮ್ಮ ಒಂದು ಕ್ರೀಡಾ ಪ್ರತಿಭೆಯಿಂದ ನಮ್ಮ ಮೊಳಕಾಲ್ಮೂರು ಕಾಲೇಜ್ಗೆ ಪ್ರಥಮ ಬಾರಿಗೆ ದಾವಣಗೆರೆ ವಿಭಾಗದಲ್ಲಿ ಒಂದು ಓವರಾಲ್ ಚಾಂಪಿಯನ್ಶಿಪ್ ಜೊತೆಗೆ ರಾಜಣ್ಣ ಮತ್ತು ವಿರೂಪಾಕ್ಷಿ ಮತ್ತು ಹೊಮೇಶ್ 3 ಜನ ರಾಷ್ಟ್ರೀಯ ಕೂಡಕ್ಕೆ ಆಯ್ಕೆಯಾಗಿದ್ದಾರೆ. ಇಡೀ ನಮ್ಮ ಮೊಳಕಾಲ್ಮೂರಿನ ಒಂದು ಕಾಲೇಜಿಗೆ, ಮೊಳಕಾಲ್ಮೂರು ತಾಲೂಕಿಗೆ, ಮೊಳಕಾಲ್ಮೂರಿನ ಜನರಿಗೆ ಅತ್ಯಂತ ಒಂದು ಖುಷಿ ಪಡುವ ಸಂತತಿ. ಆದರೆ ನಮ್ಮ ಕಾಲೇಜಲ್ಲಿ ಫಿಸಿಕಲ್ ಡೈರೆಕ್ಟರ್ ಇರಲಿಲ್ಲ. ಆದರೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಹಲವಾರು ಕ್ರೀಡೆಗಳಲ್ಲಿ ವಿಶ್ವವಿದ್ಯಾಲಯನ ಮತ್ತು ವಿಭಾಗೀಯ ಮಟ್ಟವನ್ನು ಭಾಗವಹಿಸಿದ್ದರಿಂದ ಸೊ ಆಸಕ್ತಿಯಿಂದ ನಾನೇ ಈ ಕ್ರೀಡಾ ಸಂಚಾಲಕರಾಗಿ ಒಂದು ಆ ಒಂದು ವಿಭಾಗವನ್ನು ವಹಿಸ್ಕೊಂಡೆ. ವಹಿಸ್ಕೊಂಡ ಮೇಲೆ ಕಳೆದ 1.5 ವರ್ಷದಿಂದ ಸೊ ಮೈದಾನ ಇರಲಿಲ್ಲ. ಆ ಮೈದಾನಕ್ಕೆ ಎಲ್ಲ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಒಂದು 8-10 ತಾಸು JCB ತೊಗೊಂಡು ಮೈದಾನ ಮಾಡಿದ್ವಿ. ಸೊ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಕ್ರೀಡೆಗಳಿದೆ, ವಿಶೇಷವಾಗಿ ನಮ್ಮ ಕಾಲೇಜಲ್ಲಿ ಇದೊಂದು ಮೊಳಕಾಲ್ಮೂರು ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಟ್ರೈಬಲ್ ಕಮ್ಯುನಿಟಿ ಇರೋ ಕಮ್ಯುನಿಟಿ ಇರುವುದರಿಂದ ಅತ್ಯಂತ ಬಲಿಷ್ಠವಾದ ಒಂದು ಕ್ರೀಡಾ ಪ್ರತಿಭೆ ಇದೆ. ಸೊ ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಇದ್ದರೆ ಕೇವಲ ರಾಜ್ಯಮಟ್ಟಕ್ಕೆ ರಾಷ್ಟ್ರಮಟ್ಟದಲ್ಲೆಲ್ಲ ಈಗ ನಮ್ಮ ಕರ್ನಾಟಕ ತಂಡವನ್ನು ಕೂಡ ಒಂದು ಪ್ರವೇಶ ಮಾಡುವಂಥ ಒಂದು ಅರ್ಹತೆ ಅವರಿಗಿದೆ. ಸೊ ತುಂಬ ಖುಷಿಯಾಗುತ್ತೆ. ಇಂಥ ವಿದ್ಯಾರ್ಥಿಗಳಿಗೆ ನಾನು ಸಾಮಾನ್ಯವಾಗಿ ಮೊದಲಿಗೆ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಬರೋದಕ್ಕಿಂತ ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದವನು. ಸೊ ಇಂಥ ವಿದ್ಯಾರ್ಥಿಗಳ ಜೊತೆ ನನ್ನ ಸಮಯ ಕಳೆಯೋಕ್ಕೆ ಎಲ್ಲ ಒಂದು ಕಡೆಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇನಿದೆಯಲ್ಲ, ಸೊ ಐ ಆಮ್ ಗೆಟಿಂಗ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ವಿತ್ ದೀಸ್ ಗೈಸ್. ಮೊಳಕಾಲ್ಮೂರಿನ ಪ್ರಥಮ ದರ್ಜೆ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅವರಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರ್ತಾರೆ. ಇದು ನಮ್ಮ ಮೊಳಕಾಲ್ಮೂರಿಗೆ ಒಂದು ಕೀರ್ತಿ ಪಡೆದಿರೋ ಒಂದು ಹೆಸರು. ಅವರು ಹಾಗೆ ಹೆಸರನ್ನು ಮುಂದುವರಿಸ್ಕೊಂಡಿದ್ವಿ. ಹಾಗೆ ಅವರಿಗೆ ತರಬೇತುದಾರರಾಗಿರುವಂಥ ವಿಶ್ವರಾಜ್ ಸರ್ ಅವರು ವಿದ್ಯಾಭ್ಯಾಸದ ಜೊತೆಗೆ ಯಾವಾಗಲೂ ಆಟಗುಣ ಯಾವಾಗಲೂ ಬೆಂಬಲ ಸೂಚಿಸಿರ್ತಾರೆ. ಅವರು ನಮ್ಮ ಮೊಳಕಾಲ್ಮೂರಿಗೆ ಬಂದಿರೋದೇ ಒಂದು ಅದೃಷ್ಟ. ಅವರು ಹೀಗೆ ತಮ್ಮ ತರಬೇತಿ ಮುಂದುವರಿಸಿ ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಕಂಡು